ಅಲ್ಲಿ ಒಬ್ಬ ಮಗಳು ಹೇಳ್ತಾಳೆ, ಯುದ್ಧ ನಿಲ್ಸಿದ ಮೇಲೇನೆ ನಮ್ಮ ಬಸ್ ಅಲ್ಲಿಂದ ಹೊರಟಿದ್ದು ಅಂತ. ಮೋದಿಜಿ ನಮ್ಮ ಹೆಂಗೆ ವಾಡ್ರುಕ್ವಾದಿ ಪಾಪ. ಇದು ಶುದ್ಧ ಸುಳ್ಳು ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅವತ್ತೇ ಹೇಳಿತ್ತು. ಎಕ್ಸ್ಟ್ರಾಪೊಲೇಟಿಂಗ್ ದಟ್ ಟು ಸೇ ದಟ್ ಸಂಬಡಿ ಇಸ್ ಹೋಲ್ಡಿಂಗ್ ಅ ಬಾಂಬಿಂಗ್ ಆರ್ ದಟ್ ಯು ನೋ if I could be more facetious, then it will extrapolate itself, so we would then order a resumption of bombing. I think that's really getting a bit much ahead of ourselves. Mera Bharat Mera Parivar. ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಏದಿನ .com. ನಾನು ಜಿ ಎಂ ಪವಿತ್ರ. ಇವತ್ತು ಬೆಳಿಗ್ಗೆನೆ ನ್ಯೂಸ್ ಪೇಪರ್ ನೋಡಿದವರಿಗೆ ಬಿಜೆಪಿಯ ಅರ್ಧ ಪೇಜಿನ ಜಾಹೀರಾತನ್ನು ಗಮನಿಸಿರ್ಬೋದು. ಇಲ್ಲಾಂತಂದರೆ ನಾನೇ ತೋರಿಸ್ತೀನಿ. ಇದೇ ಆ ಜಾಹೀರಾತು, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಏನು ಬರೆದಿದೆ ಅಂತಂದರೆ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಬಿಕ್ಕಟ್ಟು ಉಂಟಾದರೂ ನೀವು ನಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಮನೆಗೆ ಕರೆ ತಂದಿದ್ದೀರಿ. ನೆಕ್ಸ್ಟು ಒಂದಿಷ್ಟು ಆಪರೇಷನ್ಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಆಪರೇಷನ್ ವಂದೇ ಭಾರತ್, ಕೊರೋನಾ ಅವಧಿಯಲ್ಲಿ 217,000 ವಿಮಾನ ಹಾರಾಟಗಳು ನಡೆದಿದೆಯಂತೆ. 1,83,000 ಪ್ರಯಾಣಿಕರಿಗೆ ಇದು ನೆರವಾಗಿದೆಯಂತೆ. ನೆಕ್ಸ್ಟ್ ಆಪರೇಷನ್ ರಾಹತ್ ಅಥವಾ MN ಅಂತ, 4,748 ಭಾರತೀಯರು ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರಂತೆ. ನೆಕ್ಸ್ಟು ಆಪರೇಷನ್ ಗಂಗಾ ಅಂತ, ಇದರಲ್ಲಿ ರಷ್ಯಾ ಯುಕ್ರೇನ್ ಸಂಘರ್ಷದಲ್ಲಿ 18,282 ಭಾರತೀಯರನ್ನು ಸುರಕ್ಷಿತವಾಗಿ ತವರಿಗೆ ಕರೆತರಲಾಗಿದೆ ಅಂತ ಇದೆ. ಅದರ ನೆಕ್ಸ್ಟ್ ಆಪರೇಷನ್ ಕಾವೇರಿ ಅಂತ, ಸುಡಾನಿಂದ 3,900 ನಾಗರಿಕರನ್ನು ಸುರಕ್ಷಿತವಾಗಿ ವಾಪಸ್ ಕರೆತರಲಾಗಿದೆ. ಇದಿಷ್ಟು ಬಿಟ್ಟು ನೆಕ್ಸ್ಟ್ ಲಾಸ್ಟ್ ಲೈನಲ್ಲಿ, ಜಗತ್ತಿನೆಲ್ಲೆಡೆ ಭಾರತದ ಕೀರ್ತಿ, ನನ್ನ ಭಾರತ ನನ್ನ ಪರಿವಾರ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇದೇ ಇವತ್ತಿನ ಜಾಹೀರಾತು. ಇದು BJP ಸರ್ಕಾರದ ಅಮೋಘ ಸಾಧನೆ ಅಂತಾನೆ ಹೇಳ್ಬೋದು, ಆದರೆ ಅದು ನಿಜ ಆಗಿದ್ರಷ್ಟೆ. ಹಾಗಾಗಿನೇ ಈ ಎಲ್ಲ ಆಪರೇಷನ್ಗಳ ಸತ್ಯಾಸತ್ಯತೆ ಏನಿದೆ, ನಿಜವಾದ ಆಪರೇಷನ್ ನಡೆದಿದೆಯಾ ಅಥವಾ ಇದೆಲ್ಲ ಮೋದಿ ಕೈವಾಡದ ಫೇಕ್ ಆಪರೇಷನ್ಗಳ ಅನ್ನೋದನ್ನು ಇವತ್ತಿನ ವಿಶೇಷ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ, ನೀವೀಗ ನೋಡ್ತಾ ಇರೋ ವಿಡಿಯೋ, ಈಗಷ್ಟೇ ಮೋದಿ ಪರಿವಾರದ ಅಶ್ವಿನಿ ವೈಷ್ಣವ್ ಅವರು ಟ್ವಿಟರ್ನಲ್ಲಿ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋವನ್ನು ಕೂಡ ಒಮ್ಮೆ ನೋಡ್ಕೊಂಡು ಬಂದ್ಬಿಡಿ. ಮೋದಿಜಿ ಹಮಿ ಪಾಪಾ ಪಾಪಾ. ದೇಖಾ, ಚಾಹೆ ದೋ ದೇಶೋ ಕಾ ಸಂಘರ್ಷ ಹೋ ಯಾ ಕೋಯಿ ಆಪದಾ, ಜೋ ರಕ್ಷಾ ಕರೆ ಹಮಾರಿ ಸಾತ್ ಸಮಂದರ್ ಪಾರ್, ವೋ ಹೈ ಹಮಾರಾ ಪರಿವಾರ. ಹಮ್ ಕರ್ತೆ ಹೈ ಉನ್ಸೆ ಬೇಹದ್ ಪ್ಯಾರ್. ಮೇರಾ ಭಾರತ್ ಮೇರಾ ಪರಿವಾರ್. ಇದು ಅಶ್ವಿನಿ ವೈಷ್ಣವ್ ಅವರು ಶೇರ್ ಮಾಡಿದಂತ ವಿಡಿಯೋ. ಇದರಲ್ಲಿನ ಸಂಭಾಷಣೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ, ಅಲ್ಲಿ ಒಬ್ಬ ಮಗಳು ಹೇಳ್ತಾಳೆ, ಯುದ್ಧ ನಿಲ್ಸಿದ ಮೇಲೇನೆ ನಮ್ಮ ಬಸ್ ಅಲ್ಲಿಂದ ಹೊರಟಿದ್ದು ಅಂತ. ನಂತರ ಹೇಳ್ತಾರೆ, ವಿದೇಶದಲ್ಲೂ ನಮ್ಮನ್ನ ನೋಡ್ಕೊಳ್ಳೋರಿದ್ದಾರೆ, ಅದಕ್ಕೆ ಅಲ್ವಾ ಎಲ್ಲರೂ ಮೋದಿ ಕುಟುಂಬದವರೇ ಅಂತ ಹಾಗಂತ ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ಇದು ಶುದ್ಧ ಸುಳ್ಳು ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅವತ್ತೇ ಹೇಳಿತ್ತು. ನೋಡಿ, ಇಲ್ಲೂ ಕೂಡ ಆ ಒಂದು ವಿಡಿಯೋ ಕ್ಲಿಪ್ ಇದೆ. ಎಕ್ಸ್ಟ್ರಾಪೊಲೇಟಿಂಗ್ ದಟ್ ಟು ಸೇ ದಟ್ ಸಂಬಡಿ ಇಸ್ ಹೋಲ್ಡಿಂಗ್ ಅ ಬಾಂಬಿಂಗ್ ಆರ್ ದಟ್ ಯು ನೋ ದಿಸ್ ಇಸ್ ಸಮ್ವೇರ್ ವಿ ಆರ್ ಕೋಆರ್ಡಿನೇಟಿಂಗ್ ದಟ್, ಐ ಥಿಂಕ್ ಇಸ್ ಅಬ್ಸಲ್ಯೂಟ್ಲಿ ಇನ್ಆಕ್ಯುರೇಟ್. ಐ ಡೋಂಟ್ ಥಿಂಕ್ if I could be more facetious, then it will extrapolate itself, so we would then order a resumption of bombing. I think that's really getting a bit much ahead of ourselves. You also had some query on Axios. I saw that media story. It's a media story out of somewhere. It's got nothing to do with us, actually. It's some cable which is sent, some cable which is taken back. I haven't seen that cable. I don't know what to comment on it. It's an internal story, so I don't like to say anything on that. ಕೇಳಿದ್ರಲ್ಲ ವೀಕ್ಷಕರೇ, ಸ್ವತಃ ಸರ್ಕಾರವೇ ಹೇಳ್ತಾ ಇದೆ ಅಲ್ಲಿ ಯಾವುದೇ ಯುದ್ಧವನ್ನು ನಾವು ನಿಲ್ಲಿಸಲಿಲ್ಲ, ಅದೆಲ್ಲ ಸುಳ್ಳು ಅಂತ. ಆದರೂ ಕೂಡ ಅದೇ ಸುಳ್ಳನ್ನು ನಮ್ಮ ಯೂನಿಯನ್ ಮಿನಿಸ್ಟರ್ ನಿಜ ಅಂತಲೇ ಬಿಂಬಿಸ್ತಾ ಟ್ವೀಟ್ ಮಾಡ್ತಾರೆ ಅಂದರೆ ಅದು ದೊಡ್ಡ ದುರಂತ ಅಂತಲೇ ಅಲ್ವಾ? ಅದೇ ಸುಳ್ಳನ್ನು ಈಗ ಮತ್ತೆ ಜನರ ಮುಂದೆ ತಂದಿಡ್ತಾ ಇದ್ದಾರಲ್ಲ, ಇವ್ರಿಗೆ ಏನು ಹೇಳಬೇಕು ನೀವೇ ಹೇಳಿ. ಇನ್ನು ಮೋದಿ ಏನೇನೆಲ್ಲ ಮಾಡಿದ್ದಾರೆ ಅನ್ನೋದ್ರ ರಿಯಾಲಿಟಿ ಚೆಕ್ ಮಾಡಿದ್ರೆ ಇದೆಲ್ಲ ಶುದ್ಧ ಸುಳ್ಳು ಅಂತ ನಾವು ಹೇಳಬೇಕಾಗಿಲ್ಲ, ನೀವೇ ಹೇಳ್ತೀರಿ. ಯುದ್ಧದ ಸಮಯದಲ್ಲಿ ಒಬ್ಬ ಯುವತಿ ಮೋದಿ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ಲು, ಆ ವಿಡಿಯೋ ಈಗ ನಿಮ್ ಮುಂದೆ ಬರುತ್ತೆ ನೋಡಿ. ಜಾರಿ ಬಾರ್ಡರ್ ಸೇ ಆಪ್ ನಿಕಾಲಾ ಜಾಯೇಗಾ,
पहली बात तो ये मैं क्वेश्चन करना चाहूंगी कि आज यहाँ पे इंडियन सारे यहाँ पे क्यों फंसे हैं? मोदी जी आप कहाँ थे? एक महीने से आप इलेक्शन यूपी इलेक्शन में बिजी थे, आप कहाँ थे? आज यहाँ पे कोई यूएस सिटीजन को नहीं फंसा है, बाइडेन को कैसे पता चला और आपको कैसे नहीं पता चला? हम लगातार आपको मेल कर रहे हैं, लगातार यहाँ पे संजय रावत जो की एम्बेसी के वो है उनका कॉन्टेक्ट नहीं लग रहा है, यहाँ पे आपके एम्बेसी के बंदे इतने कम है, आप क्या कर रहे हो? लिटरली क्या कर रहे हो? आपने बोला बॉर्डर पे आओ हम पार कराएंगे, बॉर्डर पे हम आके खड़े हैं, बॉर्डर पे क्या मदद है? सिर्फ दो लोग हैं, दो लोग से 50,000-20,000 बच्चे निकल पाएंगे? ಇಲ್ಲಿ ಅವ್ಳು ಏನ್ ಹೇಳಿದಾಳೆ ಅಂತಂದ್ರೆ, ನಾವಿಲ್ಲಿ ಸಿಕ್ಕಾಕೊಂಡಿದ್ದೀವಿ, ಆದ್ರೆ ಮೋದಿ ಮಾತ್ರ ಯು ಪಿ ಎಲೆಕ್ಷನ್ ಅಲ್ಲಿ ಬಿಜಿ ಇದ್ದಾರೆ, ನಾವು ನಿಮ್ಗೆ ನಿರಂತರವಾಗಿ ಮೇಲ್ ಕೂಡ ಮಾಡ್ತಾ ಇದ್ದೇವೆ, ಇಲ್ಲಿ ಅಮೆರಿಕಾದ ಜನರು ಸಿಕ್ಕಾಕೊಳ್ಳಿಲ್ಲ, ಬೈಡನ್ಗೆ ಗೊತ್ತಾದಂತ ವಿಷಯ ನಿಮ್ಗೆ ಯಾಕೆ ಮೊದಲೇ ಗೊತ್ತಾಗ್ಲಿಲ್ಲ? ನಾವು ನಿಮ್ಗೆ ನಿರಂತರವಾಗಿ ಆಗ್ಲೇ ಹೇಳ್ದಾಗೆ ಮೇಲ್ ಮಾಡ್ತಾ ಇದ್ದೇವೆ, ಆದ್ರೆ ಸಂಜಯ್ ರಾವತ್ ಅವರು ನಮ್ಗೆ ಸಂಪರ್ಕಕ್ಕೂ ಸಹ ಸಿಗ್ಲಿಲ್ಲ, ಸಚಿವಾಲಯದಲ್ಲಿ ಯಾರು ಇಲ್ವಾ? ಹಾಗಾದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ನೀವ್ ಹೇಳಿದ್ರಿ ಬಾರ್ಡರ್ಗೆ ಬನ್ನಿ ಅಂತ, ನಾವಿಲ್ಲಿ ಬಾರ್ಡರ್ನಲ್ಲೇ ಇದ್ದೀವಿ, ಬಾರ್ಡರ್ನಲ್ಲಿ ನಿಂತ್ಕೊಂಡು ಏನ್ ಮಾಡ್ಬೇಕು? ಇಲ್ಲಿ ಬರೀ 2 ಜನ ಇದಾರಷ್ಟೇ, ಆ ಇಬ್ರು 20,000 ಜನರನ್ನ ಹೇಗೆ ಕಾಪಾಡೋಕಾಗತ್ತೆ ಅಂತ ಆಕೆ ಕೇಳಿದ್ಲು. ಅಶ್ವಿನಿ ವೈಷ್ಣವ್ ಸರ್, ಈ ವಿಡಿಯೋ ಯಾಕೆ ನಿಮ್ಮ ಟ್ವಿಟರ್ನಲ್ಲಿ ಶೇರ್ ಮಾಡ್ಲಿಲ್ಲ? ಹಾಗಾದ್ರೆ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಯಾರೋ ಆಕ್ಟ್ ಮಾಡಿದ್ದನ್ನ ಶೇರ್ ಮಾಡೋಕಾಗತ್ತೆ, ರಿಯಾಲಿಟಿ ವಿಡಿಯೋಸ್ ಯಾಕೆ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ? ಇನ್ನೊಬ್ರು ಮೋದಿ ಸರ್ಕಾರದ ಬಗ್ಗೆ ಹೇಳಿದರೆ, ಆ ವಿಡಿಯೋ ಕೂಡ ಇಲ್ಲಿದೆ ನೋಡಿ. ಜಬ್ ಹಮ್ ಲೋಗೋ ನೇ ಬಾರ್ಡರ್ ಕ್ರಾಸ್ ಕರ್ ಲಿಯಾ ಉಸ್ಕೆ ಬಾದ್ ಹಮಾರಿ ಹೆಲ್ಪ್ ಹುಯಿ, ಲೇಕಿನ್ ಉಸ್ಕೆ ಪಹಲೆ ಕೋಯಿ ಹೆಲ್ಪ್ ನಹೀ ಥಿ, ನಾ ಕಾಂಟ್ರಾಕ್ಟರ್ ಕೆ ತರಫ್ ಸೆ, ನಾ ಹಮಾರಿ ಎಂಬೆಸಿ ಕೆ ತರಫ್ ಸೆ. ಜೋ ಹಮ್ನೆ ಕಿಯಾ ಹಮ್ನೆ ಖುದ್ ಕಿಯಾ, ಹಮ್ ಲೋಗೋ ನೇ ಐಸೆ ಹಿ ಕುಚ್ 10 ಲೋಗೋ ಕಿ ಅಬ್ ಖುದ್ ಸೆ ಗ್ರೂಪ್ ಬನಾಯಿ, ಹಮ್ ಲೋಗೋ ಇಕಠ್ಠಾ ಹುಯೆ ಔರ್ ಫಿರ್ ವಹಾಂ ಸೆ ಹಮ್ ಲೋಗ್ ಟ್ರೇನ್ ಪಕ್ರೆ ಔರ್ ನಿಕಲ್ ಗಯೆ. ಟ್ರೇನ್ ಮೇ ಬಹುತ್ ಜ್ಯಾದಾ ಭೀಡ್ ಥಿ, ಐಸೆ ನಹೀ ಕಿ ಹಮ್ ಲೋಗ್ ಹಮಾರಿ ಸಿಟಿ ಸೆ ಲೇಕರ್ ಲಿವೀಪ್ ತಕ್ ಆನೇ ಮೇ ಲೋಕಲ್ ಪೀಪಲ್ ನೇ ಹಮಾರಿ ಮದದ್ ಕಿ, ಐಸೆ ನಹೀ ಕಿ ಹಮ್ ಲೋಗ್ ಕೆ ಸಾಥ್ ಕುಚ್ ಬುರಾ ಬರ್ತಾವ್ ಹುಗಾ. ಹಾಂ, ಪೋಲೆಂಡ್ ಬಾರ್ಡರ್ ಪೇ ಹುವಾ ಕುಚ್ ಲೋಗೋ ಕೆ ಸಾಥ್ ಕುಚ್ ಸ್ಟೂಡೆಂಟ್ ಕೆ ಸಾಥ್, ಯೇ ಠೀಕ್ ಹೈ. ಇಸ್ಮೇ ಗಲ್ತಿ ಹಮಾರಿ ಗೌರ್ಮೆಂಟ್ ಕಿ ಹೈ ಕಿ ಅಗರ್ ಗೌರ್ಮೆಂಟ್ ಸಹಿ ಸಮಯ ಪೇ ಅಗರ್ ಸಹಿ ತರೀಕೆ ಸೆ ಎಕ್ಷನ್ ಲಿ ಹೋತಿ ತೊ ಹಮ್ ಲೋಗ್ ಕಿ ಇತ್ನಿ ಪರೇಶಾನಿ ನಹೀ ಝೇಲ್ನಾ ಪಡ್ತಾ. ಜೈಸೆ ಕಿ ಅಮೇರಿಕಾ ಸಬ್ಸೆ ಪಹಲೆ ಅಪ್ನಾ ಸಿಟಿಜನ್ ಕೋ ಬೋಲಾ ಕಿ ಯಹಾಂ ನಿಕಲ್ನೆ ಕೆ ಲಿಯೆ, ಯಹಾಂ ಪೇ ಹಮ್ ಲೋಗ್ ಜಬ್ ಆ ರಹೇ ಹೈ ತೊ ಯೇ ಹಮೇ ದಿಯಾ ಜಾ ರಹಾ ಹೈ. ಇಸ್ಕಾ ಮತ್ಲಬ್ ಕ್ಯಾ ಹೈ? ಹಮ್ ಲೋಗ್ ಕ್ಯಾ ಕರ್ಕೆ ಆಯೇ? ಇಸ್ ಫೂಲ್ ಲೇಕರ್ ಹಮ್ ಲೋಗ್ ಕ್ಯಾ ಕರ್ನೇಂಗೆ? ಇಸ್ಸೆ ಕುಚ್ ನಹೀ ಹೋನೆ ವಾಲಿ ಹೈ. ಅಗರ್ ಕುಚ್ ಹೋ ಜಾತಿ ಹಮಾರಿ ಫ್ಯಾಮಿಲಿ ಕ್ಯಾ ಕರ್ತಿ? ಅಗರ್ ಹಮ್ ಲೋಗ್ ಕೆ ಸಾಥ್ ಐಸಾ ಕುಚ್ ಹೋ ಜಾತಾ ವಹಾಂ ಪೇ, ಹಮ್ ಲೋಗ್ ಜೈಸೆ ಹಿ ವಹಾಂ ಸೆ ನಿಕ್ಲೆ ಫಿರ್ ಉಸ್ಕೆ ಬಾದ್ ಕಲ್ ಹೋಕರ್ ಈವ್ನಿಂಗ್ ಮೇ ವಹಾಂ ಪೇ ಭೀ ಬಂಬಿಂಗ್ ಶುರೂ ಹೋ ಗಯಿ, ಲೇಕಿನ್ ಉಸ್ಸೆ ಪಹಲೆ ಹಮ್ ಲೋಗ್ ಸಹಿ ಟೈಮ್ ಪೇ ಎಕ್ಷನ್ ಲಿಯೆ, ಹಮ್ ಲೋಗ್ ಖುದ್ ಸೋಚೆ ಯಹಾಂ ಪೇ ಕೋಯಿ. ಹಾಂ, ಫಿರ್ ಹಮಾರೆ ಬಾದ್ ಲೋಗೋ ಕೋ ಪತಾ ಚಲಾ ಕಿ ಹಾಂ ಯೇ ಲೋಗ್ ನಿಕಲ್ ರಹೇ ಹೈ ತೊ ಫಿರ್ ಉಸ್ಕೆ. ಇವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಇದೆಲ್ಲ ನಮ್ಮ ಸರ್ಕಾರದ ತಪ್ಪು, ಸರ್ಕಾರ ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಅಮೆರಿಕ ತನ್ನ ಎಲ್ಲಾ ನಾಗರಿಕರಿಗೆ ಈ ಯುದ್ಧದ ಬಗ್ಗೆ ಹಾಗೂ ಅಲ್ಲಿಂದ ಬೇಗ ಹೊರಡಿ ಅನ್ನೋ ಬಗ್ಗೆ ಮೊದಲೇ ಹೇಳಿತ್ತು, ಆದ್ರೆ ನಮ್ಗೆ ಏನೂ ಹೇಳಲಿಲ್ಲ. ನಾವು ಬಂದ ಕೂಡಲೇ ನಮಗೆ ಹೂವನ್ನ ಕೊಟ್ಟಿದ್ದಾರೆ, ಈ ಹೂವನ್ನ ಇಟ್ಕೊಂಡು ನಾವೇನು ಮಾಡಬೇಕು? ನಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಮ್ಮ ಕುಟುಂಬ ಏನು ಮಾಡಬೇಕಿತ್ತು? ನಾವು ಹೊರಟಂತ ಸ್ವಲ್ಪ ಸಮಯದಲ್ಲೇ ಅಲ್ಲಿ ಬಾಂಬ್ ದಾಳಿ ಶುರುವಾಗಿತ್ತು. ದಾಳಿ ಆಗೋಕ್ಕಿಂತ ಮೊದಲೇ ನಾವು ಡಿಸಿಷನ್ ತಗೊಂಡ್ವಿ, ಈ ಡಿಸಿಷನ್ ನಮ್ಮದೇ ಹೊರತು ಇಲ್ಲಿ ಯಾವುದೇ ಗೈಡ್ಲೈನ್ಸ್ ಸಹ ನಮಗೆ ಸಿಗಲಿಲ್ಲ. ನಮ್ಮ ನಂತರ ಬಂದವರಿಗೆ ಗೈಡ್ಲೈನ್ಸ್ ನೀಡಿದ್ದಾರೆ, ಇಲ್ಲಿಂದ ಹೀಗೆ ಬನ್ನಿ ಅನ್ನೋ ಬಗ್ಗೆ ಅಷ್ಟೇ ಹೇಳಿದ್ದಾರೆ. ಹಾಗಾಗಿ ಅವರಿಗಷ್ಟೇನು ಕಷ್ಟ ಆಗಲಿಲ್ಲ, ಆದರೆ ನಮಗೆ ತುಂಬಾ ಕಷ್ಟ ಆಗಿತ್ತು. ಇವಾಗ ನಮ್ಗೆ ಹೂ ಕೊಟ್ಟಿದ್ದಾರೆ, ಸರಿಯಾದ ಸಮಯದಲ್ಲಿ ಸರಿಯಾದ ಡಿಸಿಷನ್ ತಗೊಂಡಿದ್ರೆ ನಮಗೆ ಈ ಹೂ ಕೊಡೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇನ್ನೊಬ್ಬ ವ್ಯಕ್ತಿ ಏನು ಹೇಳಿದ್ದಾರೆ ಅಂತ ನೋಡೋಣ, ಬನ್ನಿ. ಕಂಟ್ರಿ ಸೆ ಬಾರ್ ನಿಕಲ್ನ ಮೇನ್ ತ ಈ ವೆಕೇಷನ್ ತೋ ಮೇನ್ ಕಂಟ್ರಿ ಯುಕ್ರೇನ್ ಗೆ ಅಂದರ್ ಸಿ ಈ ವೆಕೇಷನ್ ಹೋಣಿ ಚಾಹಿಯೇ ಥಿ ಮೇನ್, ಲೇಕಿನ್ ಪೋಲೆಂಡ್ ಸೆ ಈ ವೆಕೇಷನ್ ಹೋ ರಹೀ ಹೈ ವೋ ಈ ವೆಕೇಷನ್ ಥೋಡ್ನಾ ಹೋಯಿ ಕೋಯಿ, ಈ ವೆಕೇಷನ್ ಹೋಣಿ ಚಾಹಿಯೇ ತೋ ಯುಕ್ರೇನ್ ಕೆ ಅಂದರ್ ಸೆ ಹೋಣಿ ಚಾಹಿಯೇ, ಈ ವೆಕೇಷನ್ ಹೋಣಿ ಚಾಹಿಯೇ ತೋ ಯುಕ್ರೇನ್ ಕೆ ಅಂದರ್ ಸೆ ಹೋಣಿ ಚಾಹಿಯೇ, ಪೋಲೆಂಡ್ ಸೆ ಹಮ್ ಖುದ್ ಫ್ಲೈಟ್ ಕರಾ ಕೇ ಆ ಸಕ್ತೆ ಹೈ. ಇನ್ನು ಇವರೇನು ಹೇಳ್ತಾರೆ ಅಂತಂದರೆ, ನೀವು ಸ್ಥಳಾಂತರ ಮಾಡ್ತೀರಿ ಅಂದರೆ ಅದು ಯುಕ್ರೇನ್ನಲ್ಲಿಂದನೇ ಆಗಬೇಕು, ಯುಕ್ರೇನ್ನಲ್ಲೇ ನಮಗೆ ವ್ಯವಸ್ಥೆ ಮಾಡಬೇಕಿತ್ತು, ಆದರೆ ಈ ಸ್ಥಳಾಂತರ ಪೋಲೆಂಡ್ನಿಂದ ಆಗ್ತಾ ಇದೆ, ಪೋಲೆಂಡ್ನಿಂದ ಬರೋದಾದರೆ ನಾವೇ ವಿಮಾನದಲ್ಲಿ ಬರ್ತಾ ಇದ್ವಿ ಅಲ್ವಾ ಅಂತ ಹೇಳಿದ್ದಾರೆ. ಇನ್ನು ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ನೋಡಿ. ಟ್ರೈನ್ಗೆ ಸಾಮನೆ ಖಡ್ತೇ ಖಡೆ ಹೋ ಜಾತೆ ವೋ ಕಹತೆ ಥೆ ಕಿ ತುಮ್ ಇಂಡಿಯನ್ಸ್ ಕೋ ಹಮ್ ನಹೀ ಬೋರ್ಡ್ ಕರ್ನೇ ದೇಂಗೇ, ಇಂಡಿಯನ್ಸ್ ಕೋ ಉನ್ಹೋನೆ ಗನ್ ದಿಖಾ ದಿ ಕಿ ಅಗರ್ ಇಂಡಿಯನ್ಸ್ ಆಯೆ ತೊ ಹಮ್ ಗೋಲಿ ಮಾರ್ ದೇಂಗೇ, ಅಪ್ರೆಂಟ್ ಬಾರ್ಡರ್ ತಕ್ ಖುದ್ ಆಯೆ ಹೈ, ಕೋಯಿ ಅಫಿಷಿಯಲ್ ನೀ ಮಿಲ್ಲ ಕೋಯಿ ಕುಚ್ ನೀ ಚಲೋ. ಇವ್ರೇನು ಹೇಳ್ತಾರೆ ಅಂತಂದ್ರೆ, ನಾವು ರೈಲನ್ನ ಹತ್ತೋಕೆ ಅಂತ ನಿಂತಾಗ ನೀವು ಭಾರತೀಯರು, ನೀವು ಹತ್ತೋ ಹಾಗಿಲ್ಲ, ಸಪೋಸ್ ನೀವು ಯಾರಾದ್ರೂ ಭಾರತೀಯರು ರೈಲನ್ನ ಹತ್ತದ್ರೆ ನಾವು ನಿಮ್ಗೆ ಶೂಟ್ ಮಾಡ್ತೀವಿ ಅಂತ ಕೂಡ ಹೇಳಿದಾರಂತೆ. ಅಷ್ಟೇ ಅಲ್ಲ, ಪೋಲೆಂಡ್ ಬಾರ್ಡರ್ ತನಕ ನಾವೇ ಬಂದಿದ್ದೇವೆ, ನಮ್ಗೆ ಯಾವ ಆಫೀಸರ್ಸ್ ಕೂಡ ಸಿಕ್ಕಿಲ್ಲ ಅಂತ ಕೂಡ ಹೇಳಿದ್ದಾರೆ.
ವೀಕ್ಷಕರೇ, ಇಲ್ಲಿ ನಮಗೆ ಅರ್ಥ ಆಗೋದು ಪ್ರತಿಯೊಬ್ಬ ಭಾರತೀಯನು ಕೂಡ ತನ್ನ ಜೀವವನ್ನ ತಾನೇ ಉಳಿಸ್ಕೊಂಡು ಬಂದಿದ್ದಾನೆ, ಬಿಟ್ಟರೆ ಅಲ್ಲಿ ಕೇಂದ್ರ ಸರ್ಕಾರ ಆಗಲಿ ಅಥವಾ ಮೋದಿ ಸರ್ಕಾರ ಆಗಲಿ ಏನೂ ಸಹಾಯ ಮಾಡಿಲ್ಲ. ಹಾಗೆಯೇ ಅಮೆರಿಕ ತನ್ನ ಪ್ರಜೆಗಳಿಗೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಮೊದಲೇ ಎಚ್ಚರಿಕೆ ನೀಡಿತ್ತು. ಅದರಂತೆ ಅಮೆರಿಕದ ನಾಗರಿಕರು ಕೂಡ ಮೊದಲೇ ಜಾಗ ಖಾಲಿ ಮಾಡಿದರು. ಆದರೆ ಈ ವಿಷಯ ನಮ್ಮ ಭಾರತ ಸರ್ಕಾರಕ್ಕೆ ಮಾತ್ರ ಯಾಕೆ ಗೊತ್ತಾಗಲಿಲ್ಲ, ಅಥವಾ ಗೊತ್ತಾದರೂ ಕೂಡ ಯಾಕೆ ಆ್ಯಕ್ಷನ್ ತಗೊಳ್ಳಿಲ್ಲ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಇನ್ನು ಇನ್ನೊಬ್ಬ ವ್ಯಕ್ತಿಯ ಪರಿಸ್ಥಿತಿ ಹೇಗಿತ್ತು ಅನ್ನೋ ಬಗ್ಗೆ ಅವರೇ ಹೇಳಿದ್ದಾರೆ, ಕೇಳಿ. कितना मुश्किल से हुआ, सारे कंट्रीज के स्टूडेंट को बहुत ही इज्जत के साथ लेके जा रहे हैं सिवाय इंडियंस के. हमको पता नहीं क्यों ऐसे कर रहे हैं ये लोग, मुझे नहीं पता, लेकिन बहुत ही गंदा व्यवहार किया इन्होंने. और जब यहाँ पे ठंड इतनी है कि हम बता नहीं सकते इतना ठंड, और कुछ शेल्टर नहीं है, वॉशरूम का कोई ये नहीं है, शेल्टर नहीं है, कहीं पे कुछ खाने पीने का कुछ ये नहीं है, रेस्टोरेंट नहीं है, पूरा ओवर क्राउडेड हो गया है और हम लोग पूरा अस्त व्यस्त हो गए. और सब कंट्रीज के स्टूडेंट एकदम बहुत इज्जत से, बहुत अच्छे तरीके से वो लोग को निकाला जा रहा है, लेकिन हम लोग को बहुत ही गलत व्यवहार और कोई इज्जत नहीं, कुछ नहीं, और कोई ऑफिशियल अभी भी हम लोग से बात करने के लिए नहीं आया. और यहाँ पे हम लोग बहुत दुखी हैं इंडियन गवर्नमेंट से, हमें विश्वास नहीं हो रहा कि हमारे गवर्नमेंट हमें हमारे साथ इस तरह धोखा करेगी. ಕೆಟ್ಟದಾದ ವ್ಯವಸ್ಥೆಯಲ್ಲಿ ಇದ್ದದ್ದು ಹೇಳೋಕೂ ಕೂಡ ಸಾಧ್ಯ ಇಲ್ಲ, ಅಷ್ಟೊಂದು ಚಳಿ ಇದೆ. ವಾಶ್ರೂಮ್ ಇಲ್ಲ, ಉಳ್ಕೊಳ್ಳೋಕೆ ಏನು ವ್ಯವಸ್ಥೆ ಇಲ್ಲ, ತಿನ್ನೋಕೆ ಕುಡಿಯೋಕೆ ನೀರು ಸಹ ಇಲ್ಲ. ಇಲ್ಲಿ ಜನ ಎಲ್ಲ ತುಂಬೋಗಿದ್ದಾರೆ, ನಾವೆಲ್ಲರೂ ಅಸ್ತವ್ಯಸ್ತ ಆಗೋಗಿದ್ದೀವಿ. ಬೇರೆ ದೇಶದ ವಿದ್ಯಾರ್ಥಿಗಳನ್ನು ಅವರು ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಆದರೆ ನಮ್ಮ ಜೊತೆ ಮಾತ್ರ ಈ ರೀತಿ ಆಗ್ತಾ ಇದೆ. ಯಾವುದೇ ಆಫೀಸರ್ಸ್ ಕೂಡ ನಮ್ಮ ಜೊತೆ ಏನೂ ಮಾತಾಡ್ತಾ ಇಲ್ಲ. ನಮ್ಮ ಸರ್ಕಾರ ನಮ್ಮ ಜೊತೆ ಈ ರೀತಿ ನಡ್ಕೊಳ್ಳುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಈ ರಿಯಾಲಿಟಿ ವಿಡಿಯೋದ ಸಾಕ್ಷಿಗಳು ನಮ್ಮ ಕಣ್ಮುಂದೆ ಇದೆ. ಆದರೆ ಮೋದಿ ಮಾತ್ರ ವಿಶ್ವಗುರು ಅನ್ನೋ ಪಟ್ಟವನ್ನು ಹೊತ್ತು ಫ್ರೀ ಅಡ್ವರ್ಟೈಸ್ಮೆಂಟನ್ನು ಜನರಿಗೆ ತೋರಿಸಿ ಮರಳು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯುದ್ಧ ಭೂಮಿಯಿಂದ ಪೋಲ್ಯಾಂಡ್ ತನಕ ಜನರೇ ಬಂದಿದ್ದಾರೆ, ಆಗ ಅವರ ಜೀವಕ್ಕೇನಾದರೂ ಅಪಾಯ ಆಗಿದ್ರೆ ವಿಶ್ವಗುರು ಮೋದಿಜಿ ಏನು ಮಾಡ್ತಿದ್ರು, ಅವರ ಕುಟುಂಬಕ್ಕೆ ಹೇಗೆ ಉತ್ತರವನ್ನು ಕೊಡ್ತಿದ್ರಿ, ಇಂಥ ವಿಡಿಯೋಗಳನ್ನು ಶೇರ್ ಮಾಡೋ ಧೈರ್ಯ ಮೋದಿ ಪರಿವಾರಕ್ಕೆ ಯಾಕಿಲ್ಲ? ಆಕ್ಟ್ ಮಾಡಿರೋ ಅಡ್ವರ್ಟೈಸ್ಮೆಂಟ್ ತೋರಿಸೋ ಬದಲು ರಿಯಾಲಿಟಿ ವಿಡಿಯೋಗಳನ್ನೇ ಜನರಿಗೆ ತೋರಿಸಿ ಓಟ್ ಕೇಳಿ ಅಲ್ವಾ? ಸೊ ನೋಡಿದ್ರಲ್ವಾ, ನಾವು ನೋಡುವಂಥ ಅಡ್ವರ್ಟೈಸ್ಮೆಂಟ್ಗಳೇ ಬೇರೆ, ರಿಯಾಲಿಟಿ ವಿಡಿಯೋನೇ ಬೇರೆ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಅಷ್ಟೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.